ಸ್ನೇಹಿತರೆ, ಟಿಇಟಿ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ನಾವು ಸಿರಿಜಿನ ರೂಪದಲ್ಲಿ ವಿಡಿಯೋಗಳನ್ನು ಸಿದ್ಧಪಡಿಸ್ತಾ ಇರುವಂತದ್ದು. ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ಕಳೆದ ವಿಡಿಯೋದಲ್ಲಿ ಅರ್ಥ ವ್ಯಾಖ್ಯಾನ, ಆ ಒಂದು ಪ್ರಾಮುಖ್ಯತೆ, ಇನ್ನಿತರ ಅಂಶಗಳನ್ನ ಆ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂತದ್ದು. ಒಂದು ವೇಳೆ ಆ ವಿಡಿಯೋ ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ವಿಡಿಯೋದ ಲಿಂಕ್ ಇರುತ್ತದೆ, ನೀವು ವೀಕ್ಷಿಸಿಕೊಂಡು ಬರಬಹುದಾಗಿರುವಂತದ್ದು. ಟಿಇಟಿ ಪರೀಕ್ಷೆಯ ಸಿದ್ಧತೆಯನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಮಗ್ರವಾಗಿರುವಂತಹ ವಿಷಯಗಳನ್ನು ತಿಳಿದುಕೊಳ್ಳಬೇಕಾಗಿರುವಂತದ್ದಾಗಿರುತ್ತದೆ. ಕೇವಲ ಉತ್ತೀರ್ಣ ಮಾಡುವುದಷ್ಟೇ ಅಲ್ಲದೆ ಹೆಚ್ಚು ಹೆಚ್ಚು ಅಂಕಗಳನ್ನು ಸಹ ಸ್ಕೋರ್ ಮಾಡುವಂತಹ ಅವಶ್ಯಕತೆ ಇರುವ ಕಾರಣಕ್ಕೋಸ್ಕರ ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಿಕೊಂಡು ಪ್ರತಿಯೊಂದು ಟಾಪಿಕ್ ನ ಮೇಲೂ ಸಹ ಡಿಟೇಲ್ ಆಗಿ ಅಧ್ಯಯನ ಮಾಡಿಕೊಳ್ಬೇಕಾಗಿರುವಂತದ್ದು, ಅಲ್ಲಿ ಕೇಳಬಹುದಾಗಿರುವಂತಹ ಪ್ರಶ್ನೆಗಳನ್ನು ಸಹ ನೋಡ್ಕೊಳ್ಬೇಕಾಗಿರುವಂತದ್ದು ಅವಶ್ಯಕತೆ ಆಗಿರ್ತದೆ. ಹಾಗಾಗಿ ನಾವು ಸಿರೀಸ್ ನ ರೂಪದಲ್ಲಿ ವಿಡಿಯೋಗಳನ್ನು ಸಿದ್ಧಪಡಿಸ್ತಾ ಇರುವಂತದ್ದು ಒಂದೊಂದೇ ಟಾಪಿಕ್ ಗೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ನೋಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ. ಈ ಒಂದು ವಿಡಿಯೋದಲ್ಲಿ ತರಗತಿ ವಿಧಾನಗಳಲ್ಲಿ ನಾವು ಬಳಸುವಂತಹ ಒಂದು ಚಟುವಟಿಕ ವಿಧಾನ ಬಹಳ ಪ್ರಮುಖವಾಗಿರುವಂತಹ ವಿಧಾನ ಆಗಿರುವಂತದ್ದು. ಈ ಒಂದು ಚಟುವಟಿಕಾ ವಿಧಾನಕ್ಕೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ಒಂದಿಷ್ಟು ಅಂಶಗಳನ್ನ ತಿಳಿದುಕೊಂಡು ಬರೋಣ. ಇಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೇಳ್ಕೊಳ್ಬಹುದಾಗಿರುವಂತದ್ದು, ಮಗುವಿನ ಕಲಿಕೆ ಯಾವಾಗ ಪ್ರಾರಂಭವಾಗುತ್ತದೆ, ಯಾವ ಒಂದು ಸ್ಟೇಜ್ ನಿಂದ ಮಗುವಿನ ಕಲಿಕೆ ಪ್ರಾರಂಭವಾಗುವಂತದ್ದು, ತಾವುಗಳು ಸಹ ಕಮೆಂಟ್ ಮಾಡಿ ಉತ್ತರವನ್ನು ತಿಳಿಸಿ. ಕಲಿಕೆ ಪ್ರಾರಂಭವಾಗುವಂತದ್ದು ಯಾವಾಗ? ಇಲ್ಲಿ ನಾವು ಕಲಿಕೆ ಅಂತ ಹೇಳಿದಾಗ ಕೇವಲ ಶಾಲೆಯಿಂದ ಮಾತ್ರ ಪ್ರಾರಂಭವಾಗದೇನೆ ಆ ಮಗು ಗರ್ಭದಲ್ಲಿ ಇರುವಾಗಲೇ ಕೆಲವೊಂದು ಅಂಶಗಳನ್ನು ಕಲಿಯುತ್ತಾ ಬರುತ್ತೆ ಅಂತ ಹೇಳಿ ಮನಃಶಾಸ್ತ್ರಜ್ಞರು ಹೇಳುವಂತದನ್ನ ನಾವು ಗಮನಿಸ್ತೇವೆ. ಆ ಒಂದು ಅಂಶದ ಆಧಾರದ ಮೇಲೆ ತರಗತಿಯಲ್ಲಿ ಮಾತ್ರ ನಡೆಯದೇನೆ ಆ ಮಗುವಿನ ಕಲಿಕೆಯು ಮನೆ, ಆ ಮಗು ಜನನ ಪೂರ್ವದಿಂದಲೂ ಸಹ ಕೆಲವೊಂದಿಷ್ಟು ಅಂಶಗಳನ್ನ ಕಲಿಯುತ್ತೆ ಅನ್ನೋದನ್ನು ನಾವು ಐತಿಹಾಸಿಕವಾಗಿ ಮತ್ತು ಕೆಲವೊಂದಿಷ್ಟು ಸೈಕಾಲಜಿ ಮನಃಶಾಸ್ತ್ರಜ್ಞರ ಪ್ರಕಾರವಾಗಿನೂ ಸಹ ನೋಡ್ಕೊಂಡು ಬರುವಂತದ್ದು. ಶೈಕ್ಷಣಿಕ ಮನಃಶಾಸ್ತ್ರಜ್ಞರ ಪ್ರಕಾರವಾಗಿ ತಾಯಿಯ ಗರ್ಭದಲ್ಲಿಯೇ ಮಗುವಿನ ಕಲಿಕೆ ಪ್ರಾರಂಭವಾಗುತ್ತದೆ ಅಂತ ಹೇಳಿರುವಂತದ್ದಾಗಿದೆ. ಈ ಸೈಕಾಲಜಿಸ್ಟ್ ನಡೆಸಿರುವಂತಹ ಅಧ್ಯಯನದ ಪ್ರಕಾರವಾಗಿ ಆ ಮಗು ಗರ್ಭದಲ್ಲಿರುವಾಗ ಹೊರಗಡೆ ನಡೆಯುವಂತಹ ಘಟನೆಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ಅಂಶಗಳನ್ನು ಕಲಿಯುವಂತದ್ದು ಆಗಿರ್ತದೆ. ಹೊರಗಡೆ ನಡೆಯುವಂತಹ ಘಟನೆಗಳು ಸಹ ಆ ಮಗುವಿನ ಮೇಲೆ ಪ್ರಭಾವ ಬೀರುವಂತದ್ದು ಕಾಣಿಸುತ್ತೆ ಅನ್ನೋದು ಆ ಒಂದು ಮನಃಶಾಸ್ತ್ರಜ್ಞರು ಅಧ್ಯಯನ ಮಾಡಿರುವಂತದರ ಪ್ರಕಾರ ತಿಳಿದು ಬರುವಂತದ್ದು. ಹಾಗಾದಾಗ ಮಗುವಿನ ಕಲಿಕೆ ಆ ಒಂದು ತಾಯಿಯ ಗರ್ಭದಿಂದ ಪ್ರಾರಂಭವಾದಾಗ, ನೆಕ್ಸ್ಟ್ ಮಗು ಜನನ, ಜನನ ನಂತರ ತಂದೆ ತಾಯಿ ಕುಟುಂಬ ನೆರೆಹೊರೆ ಇನ್ನಿತರ ಸಾಮಾಜಿಕ ಮಾಧ್ಯಮಗಳು ಇವುಗಳೆಲ್ಲದರ ಮೂಲಕನೂ ಸಹ ಕಲಿಕೆ ಉಂಟಾಗುವಂಥದ್ದು. ನಂತರ ನಾವು ತರಗತಿಯ ಸನ್ನಿವೇಶಕ್ಕೆ ಬಂದಾಗ ಒಂದು ವ್ಯವಸ್ಥಿತ ರೀತಿಯಲ್ಲಿ ಕಲಿಕೆಯನ್ನು ಉಂಟು ಮಾಡಬೇಕಾಗಿರುವಂತಹ ಅವಶ್ಯಕತೆ ಇರುವಂತದ್ದಾಗಿರ್ತದೆ. ಮಗುವಿನ ಜ್ಞಾನ ಸಂಪಾದನೆಯು ಕೇವಲ ನಾಲ್ಕು ಗೋಡೆಗಳಲ್ಲಿ ಮಾತ್ರ ಆಗುವುದಿಲ್ಲ, ವಿವಿಧ ಮೂಲಗಳಿಂದ ಈ ಒಂದು ಜ್ಞಾನ ಸಂಪಾದನೆ ಆಗುವಂತದ್ದಾಗಿರ್ತದೆ. ಅದರಲ್ಲೂ ಸಹ ಈಗ ಆಧುನಿಕ ಕಾಲದಲ್ಲಿ ಸಾಮಾಜಿಕ ಮಾಧ್ಯಮಗಳು ಬಂದ ಮೇಲೆ ಬೇರೆ ಬೇರೆ ಒಂದು ವೈವಿಧ್ಯಮಯವಾಗಿರುವಂತಹ ವಾತಾವರಣಗಳ ಮೂಲಕ ಮಗು ಕಲಿತಾ ಇರುವಂತದ್ದು ಆಗಿರ್ತದೆ. ಈಗ ಎಕ್ಸಾಂಪಲ್ ಆಗಿ ತೆಗೆದುಕೊಂಡಾಗ ನಾವೇ ಒಂದು ಈ ಯೂಟ್ಯೂಬ್ಗಳ ಮೂಲಕವಾಗಿ ಈ ಒಂದು ಕಲಿಕೆಗಾಗಿ ಪ್ರಯತ್ನಿಸ್ತಾ ಇರುವಂತದನ್ನ ನೀವು ತೆಗೆದುಕೊಳ್ಬಹುದಾಗಿರುವಂತದ್ದು. ಯೂಟ್ಯೂಬ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ಇನ್ನಿತರ ಟ್ವಿಟರ್ ಆಗಿರಲಿ, ಅವುಗಳ ಮೂಲಕನೂ ಸಹ ಕೆಲವೊಂದಿಷ್ಟು ಅಂಶಗಳನ್ನ ಕಲಿಯುವಂತದನ್ನ ನಾವು ಗಮನಿಸುವಂತದ್ದಾಗಿದೆ. ಇನ್ನು ಮಗುವಿನ ಸರ್ವಾಂಗೀಣ ವ್ಯಕ್ತಿತ್ವ ವಿಕಾಸವಾಗುವುದು ಕೇವಲ ಪಠ್ಯ ಪುಸ್ತಕದಿಂದ ಮಾತ್ರ ಸಾಧ್ಯವಿಲ್ಲ. ಈ ಒಂದು ಸರ್ವಾಂಗೀಣ ವಿಕಾಸ ಆಗಬೇಕಂದ್ರೆ ಎಲ್ಲ ಅಂಶಗಳು ಕಾರಣೀಕೃತ ಆಗಿರುವಂತದ್ದು. ಪಠ್ಯ ಪುಸ್ತಕ ಒಂದೇ ಸರ್ವಾಂಗೀಣ ವಿಕಾಸಕ್ಕೆ ಆಗುವುದಿಲ್ಲ. ಈ ಒಂದು ಪಠ್ಯಕ್ರಮದ ಚೌಕಟ್ಟನ್ನು ಸಹ ನಾವು ಗಮನಿಸಿಕೊಳ್ಬೇಕಾಗಿರುವಂತದ್ದಾಗಿರ್ತದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡಾಗ ಸಮಾಜದ ವಿವಿಧ ಮೂಲಗಳಿಂದ ಹಾಗೂ ವಿವಿಧ ಚಟುವಟಿಕೆಗಳಿಂದ ಅದು ನಿರಂತರವಾಗಿ ನಡೆಯುವ ಒಂದು ಪ್ರಕ್ರಿಯೆ ಆಗಿದೆ. ಈ ಕಲಿಕೆ ಅನ್ನೋದು ಕೇವಲ ತರಗತಿಯ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಆಗದೇನೆ ಸಮಾಜದ ಪ್ರತಿಯೊಂದು ಭಾಗದಿಂದಲೂ ಸಹ ಅದು ಕಲಿಯುವಂಥದ್ದು ಆಗಿರ್ತದೆ. ಹಾಗಾಗಿ ಈ ಒಂದು ಕಲಿಕೆ ಅನ್ನೋ ಚಟುವಟಿಕೆ ನಿರಂತರವಾಗಿ ನಡೆಯುವಂಥದ್ದು ಆಗಿರ್ತದೆ. ಎಲ್ಲಿವರೆಗೂ ಕಲಿಯುತ್ತೆ? ಈ ಒಂದು ಮನಃಶಾಸ್ತ್ರಜ್ಞರ ಪ್ರಕಾರವಾಗಿ ಗರ್ಭದಿಂದ ಗೋರಿಯವರೆಗೂ ಸಹ ಒಂದಿಲ್ಲ ಒಂದು ಅಂಶವನ್ನ ಕಲಿಯುವಂಥದ್ದಾಗಿರ್ತದೆ. ಆ ಒಂದು ಅಂಶಗಳನ್ನು ತೆಗೆದುಕೊಂಡಾಗ ಕೆಲವೊಂದಿಷ್ಟು ಅಂಶಗಳು ಚಿಕ್ಕ ವಯಸ್ಸಿನಲ್ಲಿ ಬೇಗ ಬೇಗ ಕಲಿಯುವಂತದಾದ್ರೆ ನೆಕ್ಸ್ಟ್ ನಿಧಾನಕ್ಕೆ ನಿಧಾನಕ್ಕೆ ಕಲಿಕೆ ಆಗುವಂತದ್ದನ್ನು ಸಹ ಕಾಣಿಸ್ತದೆ. ಇನ್ನು ವಯಸ್ಸಾದಂತೆ ಕೆಲ ವ್ಯಕ್ತಿಗಳಲ್ಲಿ ಕೆಲವೊಂದಿಷ್ಟು ಪರಿವರ್ತನೆಗಳು ಆಧುನಿಕ ಒಂದು ಸಮಾಜಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಕಲಿಕೆಗಳು ಸಹ ನಡೆಯುವಂತದ್ದಾಗಿರ್ತದೆ. ಈ ಒಂದು ಕಲಿಕೆ ನಿರಂತರ ಪ್ರಕ್ರಿಯೆ ಆಗಿರುವಂಥದ್ದು. ತರಗತಿಯಲ್ಲಿ ಪರಿಣಾಮಕಾರಿ ಕಲಿಕೆಗೆ ನಾನಾ ರೀತಿಯ ವಿಧಾನಗಳನ್ನ ನಾವು ಬಳಸುವಂತದ್ದಾಗಿರ್ತದೆ. ಹಾಗೂ ಕೆಲವೊಂದಿಷ್ಟು ಚಟುವಟಿಕಾ ವಿಧಾನಗಳನ್ನು ಬಳಕೆ ಮಾಡುವಂಥದ್ದು ಸಹ ತೀರಾ ಅಗತ್ಯತೆ ಆಗಿರುವಂಥದ್ದು. ಚಟುವಟಿಕೆಯ ಬೇಸ್ಡ್ ಆಗಿರುವಂತಹ ಒಂದು ಕಲಿಕೆ ಉಂಟು ಮಾಡಿದಾಗ ಆ ಮಗುವಿನಲ್ಲಿ ಕಲಿಕೆ ಶಾಶ್ವತವಾಗಿ ನಿರ್ಮಾಣವಾಗುವುದಕ್ಕೂ ಸಹ ಸಾಧ್ಯವಾಗಿರುತ್ತದೆ. ಕಲಿತಿದ್ದು ಹೆಚ್ಚು ಅವಧಿಯವರೆಗೆ ಅದು ನೆನಪಿರುವುದಕ್ಕೂ ಸಹ ಸಾಧ್ಯವಾಗುವಂತದ್ದೇ ಆಗ್ತದೆ. ಮತ್ತು ಪರಿಣಾಮಕಾರಿ ಕಲಿಕೆಗೂ ಸಹ ಚಟುವಟಿಕೆ ಬಹಳ ಅಗತ್ಯತೆ ಇರುವಂತದ್ದು ಆಗಿದೆ. ಈ ವೈವಿಧ್ಯತೆ ಮಕ್ಕಳಲ್ಲಿ
ಈ ಒಂದು ಶಾಲೆಯಲ್ಲಿ ಇರುವಂತದನ್ನ ನಾವು ಗಮನಿಸುತ್ತೇವೆ. ಮಕ್ಕಳಲ್ಲಿ ವೈವಿಧ್ಯತೆ ಇರ್ತದೆ, ಶಾಲೆಯಲ್ಲಿ ವೈವಿಧ್ಯಮಯವಾಗಿರುವಂತಹ ಮಕ್ಕಳು ಸಹ ಇರುವಂತದ್ದು ಆಗಿರ್ತದೆ. ಈ ಎರಡು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡಾಗ ಮಗುವಿನ ಸರ್ವಾಂಗೀಣ ವಿಕಾಸಕ್ಕಾಗಿ ಮತ್ತು ಪ್ರತಿಯೊಂದು ಮಗು ಶಿಕ್ಷಣವನ್ನು ಕಲಿಯಲಿ ಎಂಬ ಉದ್ದೇಶದಿಂದ ಚಟುವಟಿಕೆ ಆಧಾರಿತ ಶಿಕ್ಷಣವನ್ನು ಒದಗಿಸಲಾಗುತ್ತದೆ. ಚಟುವಟಿಕೆ ಆಧಾರಿತ ಶಿಕ್ಷಣ ಯಾವ ಕಾರಣಕ್ಕೋಸ್ಕರ ಒದಗಿಸಲಾಗ್ತದೆ ಎಂದಾಗ ಸರ್ವಾಂಗೀಣ ಮಗುವಿನ ವಿಕಾಸ ಆಗಬೇಕು ಮತ್ತು ವೈವಿಧ್ಯತೆ ಇರಬೇಕು. ಚಟುವಟಿಕೆ ಮೂಲಕ ಒಂದು ವೈವಿಧ್ಯತೆಯನ್ನು ಕಂಡುಕೊಂಡು ಮಗು ಕಲಿಯುವಂತದಾಗಿರ್ತದೆ. ಆ ಕಾರಣಕ್ಕೋಸ್ಕರ ಸರ್ವಾಂಗೀಣ ವಿಕಾಸಕ್ಕಾಗಿ ಈ ಒಂದು ಚಟುವಟಿಕೆ ಆಧಾರಿತ ಕಲಿಕೆ ಬಹಳ ಅಗತ್ಯತೆ ಇರುವಂತದ್ದು ಆಗಿದೆ. ಅದರಲ್ಲೂ ಸಮಾಜ ವಿಜ್ಞಾನ ವಿಷಯದಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆ ಬಹಳ ಬಹಳ ಅಗತ್ಯತೆ ಇರುವಂತದ್ದು ಆಗಿದೆ. ಇನ್ನು 2005 NCF ಅಂದ್ರೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅಡಿಯಲ್ಲಿ ಬೋಧನೆಯು ಕ್ರಿಯಾಶೀಲವಾಗಿರುವಂತೆ ಮಾಡಲು ಚಟುವಟಿಕೆ ಆಧಾರಿತ ಬೋಧನೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ NCF ನಲ್ಲಿ ಹೇಳಿರುವಂತದ್ದು. 2005 ಬಂದಿರುವಂತಹ NCF ಏನ್ ಹೇಳ್ತದೆ, ಬೋಧನೆ ಮತ್ತು ಕಲಿಕೆ ಪ್ರಕ್ರಿಯೆಯಲ್ಲಿ ಚಟುವಟಿಕೆ ಆಧಾರಿತ ಕಲಿಕೆಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ಹೇಳಿರುವಂತದ್ದಾಗಿದೆ. ಇನ್ನು 2009 RTE ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ತರಲಾಯಿತು. ಇದರಲ್ಲೂ ಸಹ ಪ್ರತಿಯೊಂದು ಮಗು ಕನಿಷ್ಠ 8ನೇ ತರಗತಿವರೆಗೂ ಶಿಕ್ಷಣದಿಂದ ವಂಚಿತರಾಗಬಾರದು, ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಹಕ್ಕು ಇಲ್ಲಿ ಇರುವಂತದನ್ನು ಸಹ ನಾವು ನೆನಪಿಸಿಕೊಳ್ಬಹುದಾಗಿರುವಂತದ್ದು. ಪ್ರತಿ ಮಗು ಶಿಕ್ಷಣದಿಂದ ಯಾವುದೇ ಕಾರಣಕ್ಕೂ ಸಹ ವಂಚಿತ ಆಗಬಾರದು ಮತ್ತು ಆಕರ್ಷಕವಾಗಿರುವಂತಹ ಕಲಿಕೆಯನ್ನು ನಾವು ಉಂಟು ಮಾಡಬೇಕಂದಾಗ ಚಟುವಟಿಕೆ ಬೇಸ್ಡ್ ಆಗಿರುವಂತಹ ಕಲಿಕೆಯನ್ನ ಮಾಡಬೇಕಾಗಿರುವಂತದ್ದಾಗಿರುತ್ತದೆ. ಇನ್ನು ಚಟುವಟಿಕೆಯ ಅರ್ಥ ಏನಪ್ಪ, ಚಟುವಟಿಕೆ ಅಂದ್ರೆ ಏನು, ಯಾವ ರೀತಿಯಾಗಿ ಇದನ್ನು ವ್ಯಾಖ್ಯಾನಿಸಿಕೊಳ್ಬಹುದು, ಅರ್ಥೈಸಬಹುದು, ಚಟುವಟಿಕೆ ಅಂದ್ರೆ ಏನು ಅಂತ ಹೇಳಿ ಸಾಮಾನ್ಯವಾಗಿ ನೋಡ್ಕೊಂಡು ಬಂದಾಗ, ವಿದ್ಯಾರ್ಥಿಗಳು ಆಸಕ್ತಿದಾಯಕವಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರಣೆಯನ್ನುಂಟು ಮಾಡುವ ಅಂಶಗಳೇ ಚಟುವಟಿಕೆ. ಇಲ್ಲಿ ನೋಡಿ, ವಿದ್ಯಾರ್ಥಿಗಳು ಆಸಕ್ತಿದಾಯಕವಾಗಿ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರಣೆಯನ್ನುಂಟು ಮಾಡುವ ಅಂಶಗಳು, ಆಸಕ್ತಿದಾಯಕವಾಗಿ ತೊಡಗುವುದಕ್ಕಾಗಿ ಪ್ರೇರಣೆ ಮಾಡ್ತದೆ. ಯಾವ ಪ್ರೇರಣೆ ಮಾಡುವಂಥದ್ದಂದ್ರೆ ಚಟುವಟಿಕೆಗಳು ವಿದ್ಯಾರ್ಥಿಯಲ್ಲಿ ಪ್ರೇರಣೆ ಮಾಡುವಂಥದ್ದು ನಾವು ಗಮನಿಸಿಕೊಳ್ಳಬಹುದಾಗಿರುವಂಥದ್ದು. ಇನ್ನು ತರಗತಿಯಲ್ಲಿ ಚಟುವಟಿಕೆಯಿಂದ ಆಗುವ ಅನುಕೂಲಗಳು ಅಥವಾ ಪ್ರಾಮುಖ್ಯತೆಗಳು, ಈ ಚಟುವಟಿಕೆ ವಿಧಾನವನ್ನು ಬಳಕೆ ಮಾಡುವುದರಿಂದ ಏನು ಅನುಕೂಲ ಆಗ್ತದೆ, ಇದರಿಂದ ಏನು ಪ್ರಾಮುಖ್ಯತೆ ದೊರೆಯುತ್ತದೆ ಅಂತ ಹೇಳಿ ನೋಡಿದಾಗ, ಚಟುವಟಿಕೆ ವಿಧಾನ ಬಹಳ ಅವಶ್ಯಕತೆ ಇರುವಂಥದ್ದು. ವಿದ್ಯಾರ್ಥಿ ಕೇಂದ್ರಿತ ಅಥವಾ ಶಿಶು ಕೇಂದ್ರಿತ ಶಿಕ್ಷಣ ಪದ್ಧತಿಯಲ್ಲಿ ಚಟುವಟಿಕೆ ವಿಧಾನವನ್ನು ಬಳಸಿಕೊಳ್ಬೇಕಾಗಿರುವಂಥದ್ದು. ಈ ಚಟುವಟಿಕೆ ವಿಧಾನದಿಂದ ಕೆಲವೊಂದಿಷ್ಟು ಉಪಯೋಗಗಳನ್ನು ನಾವು ಗಮನಿಸ್ತೇವೆ. ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಲಿಕೆಯಲ್ಲಿ ತೊಡಗಿಸಿಕೊಳ್ಳಲು ಸಹಾಯಕವಾಗುತ್ತೆ. ಈ ಚಟುವಟಿಕೆ ವಿಧಾನ ಬಳಸುವುದರಿಂದ ವಿದ್ಯಾರ್ಥಿಗಳು ತಾವು ಏನು ಇದರಲ್ಲಿ ಹೊಸದಿದೆ ಅನ್ನೋದನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸ್ತಾರೆ. ಇದರಿಂದ ಏನಾಗಿರ್ತದೆ, ಅವರು ಆಸಕ್ತಿಯುತವಾಗಿ ಅದರಲ್ಲಿ ಇಂಟ್ರೆಸ್ಟ್ ಅನ್ನು ತೋರಿಸಿ ಹೆಚ್ಚು ಆಸಕ್ತಿಯನ್ನು ಉಂಟು ಮಾಡಿಕೊಂಡು ಕಲಿಯುವುದಕ್ಕೆ ಸಾಧ್ಯವಾಗುವಂಥದ್ದು ಈ ಚಟುವಟಿಕೆ ವಿಧಾನದಿಂದ ಆಗಿರುವಂಥದ್ದು. ಸ್ವ ಅನುಭವ ಹೊಂದುವಂತೆ ಇದು ಮಾಡುವಂತದ್ದಾಗಿರ್ತದೆ. ಚಟುವಟಿಕೆ ವಿಧಾನ ಬಳಸುವುದರಿಂದ ಏನಾಗ್ತದೆ, ಸ್ವ ಅನುಭವ ತಾವೇ ಸ್ವಂತವಾಗಿರುವಂತಹ ಅನುಭವಗಳನ್ನ ಪಡೆದುಕೊಳ್ಳುವುದಕ್ಕೆ ಯಾವುದೋ ಒಂದು ಚಟುವಟಿಕೆ ಕೊಟ್ಟಿರ್ತೇವೆ, ಆ ಚಟುವಟಿಕೆಯನ್ನು ಮಾಡುವುದರ ಮೂಲಕ ಅವರು ಮಾಡುವಾಗಲೂ ಅನುಭವಗಳನ್ನು ಪಡ್ಕೊಳ್ತಾರೆ. ಅದು ಮಾಡಿದ ನಂತರ ಯಾವ ರೀತಿಯಾಗಿ ಅದು ಬಂತು ಅನ್ನೋ ಒಂದು ಅನುಭವಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ಇದು ವಿದ್ಯಾರ್ಥಿಗಳ ಸ್ವ ಅನುಭವವನ್ನು ಉಂಟು ಮಾಡುವ ಕಾರಣಕ್ಕೋಸ್ಕರ ಬಹಳ ಪ್ರಮುಖವಾಗಿರುವಂಥದ್ದು ಚಟುವಟಿಕೆ ವಿಧಾನವಿದೆ. ಇನ್ನು ಪರಿಣಾಮಕಾರಿ ಕಲಿಕೆಗೆ ಇದು ಸಹಾಯಕವಾಗಿರುವಂಥದ್ದು. ವಿದ್ಯಾರ್ಥಿಯು ಪರಿಣಾಮಕಾರಿಯಾಗಿ ಕಲಿಬೇಕು, ಆ ಒಂದು ಕಲಿಕೆ ವಿದ್ಯಾರ್ಥಿ ಮೇಲೆ ಹೆಚ್ಚು ಪರಿಣಾಮ ಬೀರಬೇಕು, ಆಕರ್ಷಕವಾಗಿರಬೇಕು, ಕಲಿತಿದ್ದು ಹೆಚ್ಚು ಕಾಲ ನೆನಪಿನಲ್ಲಿ ಇರಬೇಕು, ಅರ್ಥೈಸಿಕೊಳ್ಬೇಕು ಅಂದಾಗ ಈ ಒಂದು ಚಟುವಟಿಕಾ ವಿಧಾನವನ್ನು ಬಳಸಿಕೊಳ್ಬೇಕಾಗಿರುವಂಥದ್ದು ಅಗತ್ಯತೆ ಇರುವಂತದ್ದಾಗಿದೆ. ಕಲಿಕೆಯಲ್ಲಿ ನೈಜತೆಯನ್ನು ಉಂಟು ಮಾಡುವಂಥದ್ದು ಈ ಚಟುವಟಿಕಾ ವಿಧಾನ. ಒಂದು ಚಟುವಟಿಕೆಯನ್ನು ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಎಲ್ಲಿ ಚಟುವಟಿಕೆ ಮಾಡಬೇಕಾಗಿರುತ್ತೆ ಆ ಒಂದು ಸ್ಥಳಕ್ಕೆ ಹೋಗಿ ವೀಕ್ಷಣೆ ಮಾಡಿ ಅದರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಅದನ್ನ ವಾಸ್ತವಿಕವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದರಿಂದ ಇಲ್ಲಿ ನೈಜತೆಯ ಅನುಭವವನ್ನ ವಿದ್ಯಾರ್ಥಿ ಪಡೆದುಕೊಳ್ಳುವುದಕ್ಕೆ ಈ ಚಟುವಟಿಕೆ ವಿಧಾನದಿಂದ ಸಾಧ್ಯವಾಗಿರುವಂತದ್ದಾಗಿರ್ತದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಧೈರ್ಯವನ್ನು ಬೆಳೆಸಲು ಸಹಾಯಕವಾಗುತ್ತದೆ. ಇಲ್ಲಿ ವಿದ್ಯಾರ್ಥಿ ಸ್ವತಃ ತಾನೇ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥದ್ದು, ಆ ಚಟುವಟಿಕೆಯನ್ನು ಮಾಡುವುದು ಮತ್ತು ಚಟುವಟಿಕೆಯನ್ನು ಸಮಗ್ರೀಕರಿಸುವಂಥದ್ದು, ಅದನ್ನು ವಿಶ್ಲೇಷಿಸುವಂಥದ್ದು, ಅದರಿಂದ ಬರುವಂತಹ ಪರಿಣಾಮಗಳನ್ನು ತಿಳಿದುಕೊಳ್ಳುವಂಥದ್ದು, ಇವೆಲ್ಲದರ ಜೊತೆಗೆ ಆ ಒಂದು ವ್ಯಕ್ತಿಯಲ್ಲಿ ಆ ವಿದ್ಯಾರ್ಥಿಯಲ್ಲಿ ಧೈರ್ಯ ಮೂಡುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರುತ್ತೆ. ನಾನು ಸಹ ಇಂಥ ಒಂದು ಚಟುವಟಿಕೆಗಳನ್ನು ಮಾಡಬಲ್ಲೆ, ಇದರಿಂದ ನಾನು ಹೀಗೆ ಕಲಿಯಬಲ್ಲೆ ಅನ್ನೋ ಒಂದು ಅಂಶಗಳು ನಿರ್ಮಾಣವಾಗುವುದಕ್ಕೆ ಸಾಧ್ಯವಾಗಿ ವಿದ್ಯಾರ್ಥಿಯಲ್ಲಿ ಧೈರ್ಯ ಮೂಡುತ್ತದೆ. ನಾಯಕತ್ವದ ಗುಣಗಳು ಸಹ ಬೆಳೆಯುವಂತ, ಈಗ ಕೆಲವೊಂದು ಚಟುವಟಿಕೆಗಳು ಗುಂಪುಗಳಲ್ಲಿ 4 ಜನ 5 ಜನ 10 ಜನ 15 ಜನ ಗುಂಪುಗಳಲ್ಲಿ ಕೊಟ್ಟಾಗ ಆ ಗುಂಪುಗಳಲ್ಲಿ ವಿದ್ಯಾರ್ಥಿಗೆ ಏನಾಗಿರುವಂತದ್ದು ನಾಯಕತ್ವ ಗುಣಗಳು ಬೆಳೆಯುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ. ಆ ಎಲ್ಲ ಗುಂಪಿನ ಸದಸ್ಯರನ್ನು ಮುಂದಾಳತ್ವ ವಹಿಸಿಕೊಂಡು ನಡೆಸಿಕೊಂಡು ಹೋಗುವುದಕ್ಕೆ, ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡುವುದಕ್ಕಾಗಿ, ಆ ಚಟುವಟಿಕೆ ಪರಿಣಾಮಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ, ಗುಂಪನ್ನು ಮುನ್ನಡೆಸುವುದಕ್ಕಾಗಿ, ಈ ಎಲ್ಲ ಕಾರಣಗಳಿಂದಾಗಿ ನಾಯಕತ್ವ ಗುಣಗಳು ಬೆಳೆಯುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ.
ಇನ್ನು ತಾರ್ಕಿಕ ಆಲೋಚನೆಗೆ ಸಹಾಯಕವಾಗ್ತದೆ. ಮಾಡ್ತಾ ಇರುವಂತಹ ಚಟುವಟಿಕೆ, ತಾನು ಮಾಡ್ತಾ ಇರುವಂತಹ ಚಟುವಟಿಕೆ, ಇತರರು ಮಾಡ್ತಾ ಇರುವಂತಹ ಚಟುವಟಿಕೆ, ಈ ಒಂದು ಚಟುವಟಿಕೆಗಳಲ್ಲಿ ಇರುವಂತಹ ಅಂಶಗಳನ್ನು ತಿಳಿದು ತಾರ್ಕಿಕವಾಗಿ ಇದನ್ನ ಚಿಂತನೆ ಮಾಡುವುದಕ್ಕೆ ಅವಕಾಶ ಸಿಗುವಂತದಾಗಿರುತ್ತದೆ. ಇನ್ನು ಗುಂಪಿನಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವ ಭಾವನೆ ಬೆಳೆಯುತ್ತದೆ. ಈ ಗುಂಪುಗಳಲ್ಲಿ ಚಟುವಟಿಕೆಗಳನ್ನು ಕೊಟ್ಟಿದಾಗ ಆ ಗುಂಪುಗಳಲ್ಲಿರುವಂತಹ ಇತರ ಸದಸ್ಯರೊಂದಿಗೆ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಣಯಕ್ಕೆ ಬರುವುದಕ್ಕೆ ಸಾಧ್ಯವಾಗುವಂಥದ್ದು ಈ ಒಂದು ಚಟುವಟಿಕಾ ವಿಧಾನದಿಂದ ಆಗಿರುವಂಥದ್ದು. ವಿದ್ಯಾರ್ಥಿಯ ಸರ್ವಾಂಗೀಣ ಬೆಳವಣಿಗೆಗೆ ಇದು ಪೂರಕವಾಗಿರುವಂಥದ್ದು. ಕೇವಲ ಬೋಧನೆ ಕಲಿಕೆ ಅಂದಾಗ ನಾಲ್ಕು ಗೋಡೆಗಳಲ್ಲಿ ಮಾತ್ರ ಇರದೇನೆ ಸರ್ವಾಂಗೀಣವಾಗಿರುವಂತಹ ಒಂದು ಕಲಿಕೆಗೆ ಇದು ಕಾರಣೀಕೃತವಾಗಿರುವುದು. ಹೊರಗಡೆ ಹೋಗಿ ಕಲಿಯುವುದಕ್ಕೆ, ತರಗತಿ ಒಳಗಡೆ ಕಲಿಯುವುದಕ್ಕೆ, ಇವೆರಡೂ ಅಂಶಗಳನ್ನು ಹೋಲಿಕೆ ಮಾಡುವುದಕ್ಕೆ, ಹೀಗೆ ಸರ್ವಾಂಗೀಣ ಒಂದು ಬೆಳವಣಿಗೆಗೆ ಇದು ಪೂರಕವಾಗಿರುವಂಥದ್ದು ಚಟುವಟಿಕೆ ವಿಧಾನ ಆಗಿರುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಸ್ವಂತಿಕೆಯನ್ನು ಪ್ರದರ್ಶಿಸಲು ಸಹಾಯಕವಾಗಿರುತ್ತದೆ. ಈ ಚಟುವಟಿಕೆಯನ್ನು ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಆ ವಿದ್ಯಾರ್ಥಿ ಒಳಗಡೆ ಹುದುಗಿರುವಂತಹ ಕೌಶಲ್ಯಗಳು ಹೊರಬರುವುದಕ್ಕೆ ಸಾಧ್ಯ ಆಗಿರುತ್ತದೆ. ಆ ವಿದ್ಯಾರ್ಥಿಯಲ್ಲಿರುವಂತಹ ವಿಶೇಷತೆಗಳು ಹೊರಗೆ ಬರುವುದಕ್ಕೆ ಸಾಧ್ಯವಾಗಿರುತ್ತದೆ. ಇನ್ನು ಹೊರಗಡೆ ಇರುವಂತಹ ಅಂಶಗಳ ಜೊತೆಗೆ ತನ್ನನ್ನು ಹೋಲಿಕೆ ಮಾಡುವುದರ ಜೊತೆಗೆ ಇನ್ನು ಉಳಿದಿರುವಂತಹ ಸ್ವಂತಿಕೆ ಅಂಶಗಳು ಪ್ರದರ್ಶನಗೊಳ್ಳುವುದಕ್ಕೆ ಈ ಒಂದು ಚಟುವಟಿಕಾ ವಿಧಾನದಿಂದ ಸಾಧ್ಯವಾಗುವಂತದ್ದಾಗಿರುತ್ತದೆ. ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಸಾಮರ್ಥ್ಯ ಬೆಳೆಸುವಂತದ್ದು ಸಹ ಈ ಚಟುವಟಿಕೆ. ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗುವುದರಿಂದ ಒಂದು ಬೌದ್ಧಿಕ ಆಲೋಚನೆ ಮಾಡುವಂತಹ ಸಾಮರ್ಥ್ಯ ಹೆಚ್ಚಾಗುವುದಕ್ಕೆ ಇದರಿಂದ ಸಾಧ್ಯ ಆಗಿರುವಂತದ್ದಾಗಿರುತ್ತದೆ. ಇನ್ನು ವಿದ್ಯಾರ್ಥಿ, ಶಿಕ್ಷಕ, ಪೋಷಕ ಹಾಗೂ ಸಮುದಾಯದ ಮಧ್ಯೆ ಉತ್ತಮ ಬಾಂಧವ್ಯ ಬೆಳೆಯುತ್ತದೆ. ವಿದ್ಯಾರ್ಥಿ ಒಂದು ಚಟುವಟಿಕೆ ಮಾಡಬೇಕಂದಾಗ ಶಿಕ್ಷಕರು ಮಾರ್ಗದರ್ಶನ ಕೊಡ್ತಾರೆ, ತಂದೆ ತಾಯಿಯರ ಹತ್ರ ಅವನು ಹೋಗಿ ಆ ಒಂದು ಚಟುವಟಿಕೆಗೆ ಸಂಬಂಧಿಸಿದಂತೆ ಚರ್ಚೆ ಮಾಡ್ತಾರೆ. ಇನ್ನು ಹಿರಿಯ ಒಂದು ಸಹೋದರ ಸಹೋದರಿಯರೊಂದಿಗೆ ಚರ್ಚೆ ಮಾಡುವಂತದ್ದಾಗಿರ್ತದೆ. ಇನ್ನು ಚಟುವಟಿಕೆ ಮಾಡಬೇಕಾಗಿರುವಂತಹ ಸ್ಥಳಕ್ಕೆ ಹೋಗಿ ಅಥವಾ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕಾಗಿರುವಂತಹ ಸ್ಥಳಕ್ಕೆ ಹೋಗಿ ಬಹಳಷ್ಟು ಅಂಶಗಳನ್ನು ಕಲೆಕ್ಟ್ ಮಾಡುವುದರಿಂದ ಏನಾಗ್ತದೆ, ಇಲ್ಲಿ ಶಿಕ್ಷಕ, ಪೋಷಕ, ವಿದ್ಯಾರ್ಥಿ, ವಿದ್ಯಾರ್ಥಿಗಳ ಮಧ್ಯೆ ಉತ್ತಮವಾಗಿರುವಂತಹ ಬಾಂಧವ್ಯ ನಿರ್ಮಾಣ ಆಗುವುದಕ್ಕೆ ಇದರಿಂದ ಸಾಧ್ಯವಾಗುವಂತದ್ದಾಗಿದೆ. ಇನ್ನು ರಾಷ್ಟ್ರೀಯ ಮೌಲ್ಯಗಳನ್ನು ಬೆಳೆಸಲು ಸಹಾಯಕವಾಗಿರುವಂಥದ್ದು ಈ ಒಂದು ಚಟುವಟಿಕಾ ವಿಧಾನದಿಂದ ಆಗಿರುವಂಥದ್ದು. ಇನ್ನು ವಿದ್ಯಾರ್ಥಿಗಳ ಕೌಶಲ್ಯ, ಅಭಿರುಚಿ, ಆಸಕ್ತಿಗಳನ್ನು ಇದು ಬೆಳೆಸ್ತದೆ. ತಾನು ಒಂದು ಚಟುವಟಿಕೆ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ತನ್ನ ಅಭಿರುಚಿಗೆ ತಕ್ಕದಾಗಿರುವಂತಹ ಒಂದು ಅಂಶಗಳನ್ನು ಹೆಚ್ಚೆಚ್ಚು ಅಧ್ಯಯನ ಮಾಡುವುದರ ಮೂಲಕ ಆ ಒಂದು ವಿದ್ಯಾರ್ಥಿಯಲ್ಲಿರುವಂತಹ ಕೌಶಲ್ಯ, ಅಭಿರುಚಿ, ಆಸಕ್ತಿಗಳು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಸಾಧಿಸುವುದಕ್ಕೆ ಈ ಒಂದು ಚಟುವಟಿಕಾ ವಿಧಾನದಿಂದ ಸಾಧ್ಯವಾಗುವಂತದ್ದಾಗಿರ್ತದೆ. ಇನ್ನು ಕಲಿಕಾ ಚಟುವಟಿಕೆಗಳ ವರ್ಗೀಕರಣ. ಇಲ್ಲಿ ಕಲಿಕೆ ಉತ್ತಮ ರೀತಿಯಲ್ಲಿ ಆಗಬೇಕಂದಾಗ ಚಟುವಟಿಕೆಗಳು ಅಗತ್ಯ ಅಂತ ಹೇಳಿ ನಾವು ಕಂಡುಕೊಂಡೆವು. ಅಲ್ಲದೇ ಸಮಾಜ ವಿಜ್ಞಾನ ವಿಷಯಕ್ಕೂ ಚಟುವಟಿಕೆಗಳಂತೂ ಬಹಳ ಅಗತ್ಯ ಹೊಂದಿರುವಂಥದ್ದು ಆಗಿರ್ತದೆ. ಈ ಒಂದು ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ವರ್ಗೀಕರಣ ಮಾಡಬಹುದು ಅಂತ ಹೇಳಿ ನೋಡಿದಾಗ, ಇಲ್ಲಿ ಕಲಿಕೆಯ ಆಸಕ್ತಿದಾಯಕ ಹಾಗೂ ಪರಿಣಾಮಕಾರಿಯಾಗಿಸಲು ತರಗತಿಯಲ್ಲಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳ ಮೂಲಕ ಹಾಗೂ ಒಂದು ಪರಿಸರ ವ್ಯವಸ್ಥೆಗೆ ಅನುಗುಣವಾಗಿ ವಿವಿಧ ರೀತಿಯಲ್ಲಿ ಚಟುವಟಿಕೆಯನ್ನು ನೀಡಲು ಸಾಧ್ಯವಾಗಿದೆ. ಬೇರೆ ಬೇರೆ ವಿದ್ಯಾರ್ಥಿಯ ಹಿನ್ನೆಲೆ, ವಿದ್ಯಾರ್ಥಿಯ ಆಸಕ್ತಿ, ಅಲ್ಲಿರುವಂತಹ ಪರಿಸರ, ವಿದ್ಯಾರ್ಥಿಯ ಅಭಿರುಚಿ ಮತ್ತು ಇನ್ನಿತರ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಆ ಒಂದು ಗುಂಪಿಗಾಗಿರಲಿ, ಇಂಡಿವಿಜುವಲ್ ವಿದ್ಯಾರ್ಥಿಗಾಗಿರಲಿ, ಅವರ ಒಂದು ಆರ್ಥಿಕ ಮಟ್ಟ, ಸಾಮಾಜಿಕ ಮಟ್ಟ, ಅವರ ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ಇಂಡಿವಿಜುವಲ್ ಆಗಿ ಅಥವಾ ಗುಂಪುಗಳಲ್ಲಿ ಚಟುವಟಿಕೆಗಳನ್ನು ಶಿಕ್ಷಕರು ನೀಡಬಹುದಾಗಿರುವಂಥದ್ದು. ಈ ಒಂದು ಕಲಿಕಾ ಚಟುವಟಿಕೆಯನ್ನು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡಬಹುದಾಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಕಲಿಕಾ ಚಟುವಟಿಕೆಗಳನ್ನು ಎರಡು ರೀತಿಯಲ್ಲಿ ವರ್ಗೀಕರಣ ಆಗ್ತದೆ. ಯಾವುದು ಈ ಎರಡು ರೀತಿಯ ವರ್ಗೀಕರಣ ಅಂತ ಹೇಳಿ ನೋಡಿದಾಗ, ತರಗತಿ ಒಳಗಣ ಕಲಿಕಾ ಚಟುವಟಿಕೆಗಳು ಅಂದ್ರೆ ಇಲ್ಲಿ ತರಗತಿಯ ಒಳಗಡೆ ನಡೆಸುವಂತಹ ಚಟುವಟಿಕೆಗಳಾಗಿರುವಂಥದ್ದು. ಕಲಿಕೆಗೆ ಪೂರಕವಾಗಿರುವಂತಹ ಚಟುವಟಿಕೆಗಳು ಇವು ಆಗಿರ್ತವೆ. ಇವು ಎಲ್ಲಿ ನಡೆಯುವಂಥದ್ದಂದಾಗ ತರಗತಿಯ ಒಳಗಡೆ ಇರುವಂತಹ ಕಲಿಕಾ ಚಟುವಟಿಕೆಗಳಾಗಿರುತ್ತೆ. ಇನ್ನು ಎರಡನೇದಾಗಿ ತರಗತಿಯ ಹೊರಗಿನ ಕಲಿಕಾ ಚಟುವಟಿಕೆಗಳು. ಒಂದು ತರಗತಿ ಒಳಗಡೆ ಇರುವಂತಹ ಕಲಿಕಾ ಚಟುವಟಿಕೆಗಳು, ಇನ್ನೊಂದು ತರಗತಿಯನ್ನು ಬಿಟ್ಟು ಹೊರಗಡೆ ಇರುವಂತಹ ಕಲಿಕಾ ಚಟುವಟಿಕೆಗಳು. ಹೀಗೆ ಪ್ರಮುಖವಾಗಿ ಕಲಿಕಾ ಚಟುವಟಿಕೆಗಳನ್ನು ಎರಡು ರೀತಿಯಲ್ಲಿ ವಿಭಾಗಿಸುವಂಥದ್ದು ಆಗಿದೆ. ಇಲ್ಲಿ ತರಗತಿಯ ಒಳಗಿನ ಕಲಿಕಾ ಚಟುವಟಿಕೆಗಳು ಅಂದಾಗ ಯಾವ್ಯಾವ ತರಗತಿ ಒಳಗಡೆ ಮಾಡಬಹುದಾಗಿರುವಂತಹ ಕಲಿಕಾ ಚಟುವಟಿಕೆಗಳಾಗಿವೆ, ಎಂತೆಂತ ಚಟುವಟಿಕೆಗಳು ತರಗತಿಯ ಒಳಗಡೆ ಮಾಡಬಹುದು ಅಂತ ಹೇಳಿ ನೋಡಿದಾಗ, ಇಲ್ಲಿ ಓದುವುದು ಓದಿಸುವುದು ಸಹ ಒಂದು ಚಟುವಟಿಕೆನೇ ಆಗಿರುವಂತದ್ದಾಗಿದೆ. ಇನ್ನು ಬರವಣಿಗೆ ಆಗಿರಲಿ, ಇಲ್ಲಿ ಪ್ರಯೋಗಗಳನ್ನು ಮಾಡುವಂಥದ್ದು, ಚರ್ಚಾಕೂಟಗಳನ್ನು ನಡೆಸುವಂಥದ್ದು, ಉಪನ್ಯಾಸ ನಡೆಸುವಂಥದ್ದು, ರಸಪ್ರಶ್ನೆ ನಡೆಸುವಂಥದ್ದು, ಚಾರ್ಟ್ಗಳನ್ನು ತಯಾರಿಸುವಂಥದ್ದು, ಇನ್ನು ಪಾತ್ರಾಭಿನಯಗಳನ್ನು ಮಾಡುವಂಥದ್ದು. ಇಲ್ಲಿ ಏಕಪಾತ್ರಾಭಿನಯ ಆಗಿರಲಿ, ಸಮೂಹ ಪಾತ್ರಾಭಿನಯ ಆಗಿರಲಿ, ಈಗ ವಿವಿಧ ರೀತಿಯಾಗಿರುವಂತಹ ಪಾತ್ರಾಭಿನಯ, ಈ ಕೆಲವೊಂದು ಸಂದರ್ಭದಲ್ಲಿ ಐತಿಹಾಸಿಕ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ನಾಟಕ ಪಾತ್ರಗಳ ರೂಪದಲ್ಲಿ ಒಂದನ್ನು ಪ್ರದರ್ಶನ ಮಾಡುವಂಥದ್ದನ್ನು ಸಹ ತರಗತಿಯ ಒಳಗಡೆ ಮಾಡಿಕೊಂಡು ಬರಬಹುದಾಗಿರುವಂಥದ್ದು. ಹೀಗೆ ಇವುಗಳೆಲ್ಲವೂ ತರಗತಿಯ ಒಳಗಡೆ ಮಾಡಬಹುದಾಗಿರುವಂತಹ ಕಲಿಕಾ ಚಟುವಟಿಕೆಗಳು.
ಇನ್ನು ಎರಡನೇ ವಿಧಾನ ನೋಡ್ಕೊಂಡು ಬಂದಾಗ ತರಗತಿಯ ಹೊರಗಿನ ಕಲಿಕಾ ಚಟುವಟಿಕೆಗಳು, ತರಗತಿಯನ್ನು ಬಿಟ್ಟು ಸಹ ಕೆಲವೊಂದಿಷ್ಟು ಕಲಿಕಾ ಚಟುವಟಿಕೆಗಳು ಹೊರಗಡೆ ಮಾಡಬಹುದಾಗಿರುವಂತದ್ದಾಗಿರ್ತದೆ. ಇಲ್ಲಿ ಪ್ರವಾಸ ಹೋಗುವಂಥದ್ದು, ಈಗ ಒಂದು ಸ್ಥಳಕ್ಕೆ ಪ್ರವಾಸ ಹೋದಾಗ ಆ ಒಂದು ಸ್ಥಳಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಮಾಡುವಂಥದ್ದು, ಅದರ ವಿಶೇಷತೆ, ಐತಿಹಾಸಿಕ ಹಿನ್ನೆಲೆ, ಅಲ್ಲಿರುವಂತಹ ಒಂದು ಪರಿಸರ, ಒಂದು ಸಾಮಾಜಿಕ ಹಿನ್ನೆಲೆ, ಅಲ್ಲಿರುವಂತಹ ಜನರು, ಪ್ರವಾಸಿಗರು ಬರುವಂಥದ್ದು, ಹೀಗೆ ವೈವಿಧ್ಯ ರೀತಿಯಲ್ಲಿ ಆ ಒಂದು ಸ್ಥಳಕ್ಕೆ ಹೋಗಿ ಅಧ್ಯಯನ ಮಾಡಬಹುದಾಗಿರುವಂತದ್ದಾಗಿರ್ತದೆ. ಇನ್ನು ಕ್ಷೇತ್ರ ದರ್ಶನ ಅಥವಾ ಹೊರಸಂಚಾರ, ಇಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಆ ಕ್ಷೇತ್ರ ದರ್ಶನ ಮಾಡುವಂಥದ್ದು ಅಥವಾ ಹೊರಸಂಚಾರ ಮಾಡಿ ಇಲ್ಲಿ ಚಟುವಟಿಕೆ ಮಾಡುವಂಥದ್ದು ಸಹ ಆಗಿರ್ತದೆ. ಇನ್ನು ಸಂದರ್ಶನ ಮಾಡುವಂಥದ್ದು, ಇಲ್ಲಿ ಸಮಾಜದಲ್ಲಿರುವಂತಹ ಗಣ್ಯ ವ್ಯಕ್ತಿಗಳು, ಸಾಧಕರನ್ನ ಸಂದರ್ಶನ ಮಾಡುವಂಥದ್ದು ಅಥವಾ ಇನ್ನು ಹಿರಿಯ ವಿದ್ಯಾರ್ಥಿಗಳನ್ನ ಸಂದರ್ಶನ ಮಾಡಿನೂ ಸಹ ಇಲ್ಲಿ ಒಂದು ಪ್ರಾಕ್ಟೀಸ್ ಅನ್ನು ಸಹ ಮಾಡಿಸಬಹುದಾಗಿರುವಂಥದ್ದಾಗಿರ್ತದೆ. ಇನ್ನು ವಸ್ತು ಪ್ರದರ್ಶನಗಳನ್ನು ಹಮ್ಮಿಕೊಳ್ಳಬಹುದಾಗಿರುವಂಥದ್ದು, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ವಸ್ತು ಪ್ರದರ್ಶನಗಳಲ್ಲಿ ಭಾಗಿಯಾಗುವಂಥದ್ದು, ವಸ್ತು ಪ್ರದರ್ಶನಗಳನ್ನು ನಡೆಸುವಂಥದ್ದು, ಈ ವಸ್ತು ಪ್ರದರ್ಶನಕ್ಕೆ ವಿವಿಧ ರೀತಿಯಾಗಿರುವಂಥ ಚಟುವಟಿಕೆಗಳನ್ನು ಸಹ ತೆಗೆದುಕೊಂಡು ಹೋಗುವಂಥದ್ದು ಸಹ ಇಲ್ಲಿ ಬರುವಂಥದ್ದು. ಇನ್ನು ಸಾಮಾಜಿಕ ಆಂದೋಲನಗಳು, ಈಗ ವಿವಿಧ ರೀತಿಯಾಗಿರುವಂಥ ಸಾಮಾಜಿಕ ಆಂದೋಲನ, ಕೆಲವೊಂದು ಟೈಮ್ನಲ್ಲಿ ಹೊರಗಡೆನೂ ಸಹ ಸಾಮಾಜಿಕ ಆಂದೋಲನಗಳು ನಡೀತಾ ಇರ್ತವೆ, ಅವುಗಳನ್ನು ಸಹ ನೋಡಿ ಇವರು ಕಲಿತುಕೊಳ್ಬಹುದಾಗಿರುವಂಥದ್ದು ಆಗಿರ್ತದೆ. ಇನ್ನು ಸೇವಾ ಚಟುವಟಿಕೆಗಳು, ಇನ್ನು ಉದ್ಯಾನವನ ನಿರ್ಮಾಣ ಮಾಡುವಂಥದ್ದು, ಈಗ ಕೈದೋಟಗಳಾಗಿರಲಿ, ಉದ್ಯಾನಗಳ ವನಗಳಾಗಿರಲಿ, ಇಂಥವುಗಳನ್ನು ನಿರ್ಮಾಣ ಮಾಡುವುದರ ಜೊತೆಗೂ ಸಹ ಇಲ್ಲಿ ಕಲಿಕೆ ಆಗುವಂಥದ್ದು ಆಗಿರ್ತದೆ. ಈಗ ವಿವಿಧ ರೀತಿಯಾಗಿರುವಂಥ ಸಸ್ಯಗಳು, ಪ್ರಾಣಿಗಳು, ಪ್ರಾಣಿ ಸಂಕುಲ, ಜೈವಿಕ ಸಂಪನ್ಮೂಲಗಳು, ಮಣ್ಣು, ಇಂಥವುಗಳಿಗೆ ಸಂಬಂಧಿಸಿದಂತ ಸಹ ಈ ಒಂದು ಚಟುವಟಿಕೆಗಳಲ್ಲಿ ಅಧ್ಯಯನ ಮಾಡಬಹುದಾಗಿರುವಂಥದ್ದಾಗಿರ್ತದೆ. ಹೀಗೆ ಎರಡು ವಿಧವಾಗಿರುವಂತಹ ಚಟುವಟಿಕೆಗಳನ್ನು ನಾವು ಗಮನಿಸಿರುವಂಥದ್ದು ಆಗಿರ್ತದೆ. ತರಗತಿ ಒಳಗಿನ ಚಟುವಟಿಕೆಗಳು, ತರಗತಿ ಹೊರಗಿನ ಚಟುವಟಿಕೆಗಳು, ಇದರಲ್ಲಿ ಯಾವುದು ಹೆಚ್ಚು ಅಂತ ಹೇಳಿದಾಗ, ಇಲ್ಲಿ ತರಗತಿಯ ಒಂದು ಬೋಧನಾ ಸಂದರ್ಭದಲ್ಲಿ ತರಗತಿ ಒಳಗಡೆ ಇರುವಂತಹ ಚಟುವಟಿಕೆಗಳು ಪ್ರಾಮುಖ್ಯತೆ ಪಡೆದುಕೊಂಡ್ರೆ, ಇನ್ನು ಹೊರಗಡೆ ಕಲಿಬೇಕಾಗಿರುವಂತಹ ಸನ್ನಿವೇಶದಲ್ಲಿ ತರಗತಿ ಹೊರಗಿನ ಚಟುವಟಿಕೆಗಳು ಪ್ರಾಮುಖ್ಯತೆ ಪಡ್ಕೊಳ್ಬಹುದಾಗಿರುವಂತದ್ದಾಗಿರ್ತದೆ. ಹೀಗಾಗಿ ಎರಡೂ ಚಟುವಟಿಕೆಗಳು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಬಹಳ ಅಗತ್ಯತೆ ಹೊಂದಿರುವಂತದ್ದಾಗಿರ್ತದೆ. ಇವೆರಡೂ ಸಹ ಇಂಪಾರ್ಟೆಂಟ್ ಆಗಿರುವಂತದ್ದು ಆಗಿದೆ. ಇನ್ನು ಚಟುವಟಿಕೆಗಳು ಕಲಿಕೆಗೆ ಸೂಕ್ತ ವಾತಾವರಣ ನಿರ್ಮಿಸಿಕೊಳ್ಳುವಂತದ್ದಾಗಿರ್ತದೆ. ವಿದ್ಯಾರ್ಥಿ ತಾನು ಸ್ವತಃ ಕಲಿಯುವುದಕ್ಕೆ, ಪರಿಣಾಮಕಾರಿ ಕಲಿಯುವುದಕ್ಕಾಗಿ ಮತ್ತು ಹೊರ ಪ್ರಪಂಚದೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು, ಹೋಲಿಕೆ ಮಾಡಿಕೊಂಡು, ಅಲ್ಲಿರುವಂತಹ ವೈಶಿಷ್ಟ್ಯಗಳನ್ನು ತಿಳಿದುಕೊಂಡು ಕಲಿಯುವುದಕ್ಕೆ ಈ ಒಂದು ಚಟುವಟಿಕೆ ವಿಧಾನ ಸೂಕ್ತವಾಗಿರುವಂತಹ ವಾತಾವರಣ ನಿರ್ಮಿಸಿಕೊಡುವಂತದ್ದಾಗಿರ್ತದೆ. ಇನ್ನು ಚಟುವಟಿಕೆ ನಿರ್ವಹಣಾ ಹಂತಗಳು ಯಾವ್ಯಾವ ಹಂತಗಳಿವೆ, ಚಟುವಟಿಕೆ ನಿರ್ವಹಣೆ ಮಾಡಬೇಕು, ಇವುಗಳನ್ನೆಲ್ಲ ನಿರ್ವಹಣೆ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಅಂದಾಗ ಕೆಲವೊಂದಿಷ್ಟು ಹಂತಗಳನ್ನು ಪಾಲಿಸಬೇಕಾಗಿರುವಂಥದ್ದು. ಹಂತಗಳು ಯಾವುವು ಅಂತ ಹೇಳಿದಾಗ, ಶಿಕ್ಷಕರ ಪೂರ್ವ ತಯಾರಿ, ಮೊದಲು ಚಟುವಟಿಕೆಯನ್ನು ಕೊಡಬೇಕಂದಾಗ ಶಿಕ್ಷಕರು ಅದಕ್ಕೆ ಸಂಬಂಧಿಸಿದಂತೆ ಪೂರ್ವ ತಯಾರಿ, ಯಾವ ಚಟುವಟಿಕೆ ಕೊಡಬೇಕು, ವಿದ್ಯಾರ್ಥಿಗೆ ಯಾವುದು ಯಾವ ಹಿನ್ನೆಲೆ ಇದೆ, ಆ ಹಿನ್ನೆಲೆ ಅನುಸಾರವಾಗಿ ಹೇಗೆ ಚಟುವಟಿಕೆಯನ್ನು ಕೊಡಬೇಕು, ಗುಂಪುಗಳಲ್ಲಿ ಕೊಡಬೇಕಾ, ವೈಯಕ್ತಿಕವಾಗಿ ಕೊಡಬೇಕಾ, ಎಂಥ ಒಂದು ಅಂಶಗಳನ್ನು ಕೊಡಬೇಕು, ವಿದ್ಯಾರ್ಥಿಯ ಒಂದು ವಯಸ್ಸಿಗೆ ತಕ್ಕಾದ ರೀತಿಯಲ್ಲಿ ಚಟುವಟಿಕೆಗಳನ್ನು ಕೊಡುವಂಥದ್ದು ಸಹ, ಮತ್ತು ಸ್ಥಳೀಯ ಒಂದು ಸನ್ನಿವೇಶಕ್ಕೆ ಹೊಲಿಕೆ ಆಗುವ ರೀತಿಯಲ್ಲೂ ಸಹ ಚಟುವಟಿಕೆಗಳನ್ನು ಕೊಡಬೇಕಾಗಿರುವಂಥದ್ದು. ಶಿಕ್ಷಕರು ಇದಕ್ಕೆ ಸಂಬಂಧಿಸಿದಂತೆ ಮೊದಲು ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕು. ಫಸ್ಟ್ ಸ್ಟೆಪ್ ಇರುವಂತದ್ದು ಶಿಕ್ಷಕರ ಪೂರ್ವ ತಯಾರಿ. ಇನ್ನು ವಿದ್ಯಾರ್ಥಿಗಳ ಪೂರ್ವ ತಯಾರಿಕೆ, ವಿದ್ಯಾರ್ಥಿಗಳಿಗೂ ಸಹ ಪೂರ್ವ ತಯಾರಿಕೆ ಮಾಡಬೇಕಾಗಿರುವಂಥದ್ದು ಚಟುವಟಿಕೆಯನ್ನು ಒದಗಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಇದು ಎರಡನೇ ಸ್ಟೆಪ್ ಆಗಿರುವಂಥದ್ದು. ಇನ್ನು ಮೂರನೇ ಸ್ಟೆಪ್ ಕಾರ್ಯಚಟುವಟಿಕೆ, ಆ ಒಂದು ಚಟುವಟಿಕೆಯನ್ನು ಕೊಟ್ಟ ನಂತರ ಅದನ್ನು ಕಾರ್ಯಚಟುವಟಿಕೆ ಮಾಡುವಂಥದ್ದು. ಇನ್ನು ಸೂಕ್ತವಾದ ಮಾರ್ಗದರ್ಶನ, ಚಟುವಟಿಕೆ ಮಾಡ್ತಾ ಇರುವಂತಹ ಸನ್ನಿವೇಶದಲ್ಲಿ ಅಲ್ಲಿ ಕೆಲವೊಂದಿಷ್ಟು ಡೌಟ್ಸ್ಗಳು ಬರ್ತಾ ಇರ್ತವೆ, ಚಟುವಟಿಕೆ ಮುಂದುವರಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ, ಅಥವಾ ಚಟುವಟಿಕೆ ಬೇಕಾಗಿರುವಂತಹ ಒಂದು ಸಂಪನ್ಮೂಲಗಳು ದೊರೀತಾ ಇರಲ್ಲ, ಇಂಥ ಒಂದು ಸಂದರ್ಭದಲ್ಲೂ ಸಹ ಶಿಕ್ಷಕರಾದಂಥವರು ಸೂಕ್ತವಾಗಿರುವಂತಹ ಮಾರ್ಗದರ್ಶನಗಳನ್ನು ಒದಗಿಸಿಕೊಡಬೇಕಾಗಿರುವಂಥದ್ದಾಗಿರ್ತದೆ. ಇನ್ನು ಅಂತಿಮವಾಗಿ ಮೌಲ್ಯಮಾಪನ ಮಾಡಬೇಕಾಗಿರುವಂಥದ್ದು, ಆ ಚಟುವಟಿಕೆಗಳೆಲ್ಲ ನಿರ್ವಹಿಸಿ ಆದ ನಂತರ ಅದರ ಒಂದು ಮೌಲ್ಯಮಾಪನ, ಅದರಿಂದ ಏನು ಕಲ್ತಿರುವಂಥದ್ದು, ಕಲ್ತಿರುವಂತಹ ಅಂಶಗಳು ಏನು, ಇಂಥ ಒಂದು ಮೌಲ್ಯಮಾಪನ ಮಾಡಬೇಕಾಗಿರುವಂಥದ್ದು ಸಹ ಈ ಒಂದು ಚಟುವಟಿಕಾ ವಿಧಾನದಲ್ಲಿ ಇರುವಂತದ್ದಾಗಿದೆ. ಕಲಿಕಾ ಚಟುವಟಿಕೆಗಳ ಆಯ್ಕೆ ಸಂದರ್ಭದಲ್ಲಿ ಪಾಲಿಸಬೇಕಾದ ನಿಯಮಗಳು ಅಥವಾ ಮುನ್ನೆಚ್ಚರಿಕಾ ಕ್ರಮಗಳು, ಇಲ್ಲಿ ಕಲಿಕಾ ಚಟುವಟಿಕೆಗಳ ನಾವು ಹಿಂದೆ ನೋಡ್ಕೊಂಡು ಬಂದೇವೆ, ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೆ. ಆದರೆ ಇಲ್ಲಿ ಚಟುವಟಿಕೆಗಳನ್ನು ಕೊಡಬೇಕಾಗಿರುವಂತಹ ಸಂದರ್ಭದಲ್ಲಿ ಏನೇನು ಮುಂಜಾಗ್ರತಾ ಕ್ರಮಗಳು ಅಥವಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ಇಲ್ಲಿ ಪಾಲಿಸಬೇಕಾಗಿರುವಂಥದ್ದು ಇದೆ ಈ ಒಂದು ಬೋಧನಾಶಾಸ್ತ್ರದಲ್ಲಿ ಅಂತ ನೋಡಿದಾಗ, ನೀಡಿರುವ ಚಟುವಟಿಕೆಯು ಕಲಿಕಾ ವಿಷಯಕ್ಕೆ ಸಂಬಂಧಿಸಿರಬೇಕು ಅಥವಾ ಪೂರಕವೋ, ಯಾವುದೇ ಒಂದು ಚಟುವಟಿಕೆ ನೀಡಿರಲಿ, ಆ ಚಟುವಟಿಕೆ ಕಲಿಕಾ ಅಂಶಕ್ಕೆ, ವಿದ್ಯಾರ್ಥಿಯ ತರಗತಿವಾರು ಕಲಿಕಾ ಅಂಶಕ್ಕೆ
ಪೂರಕವಾಗಿರುವ ರೀತಿಯಲ್ಲಿ ಇರಬೇಕಾಗಿರುವಂಥದ್ದು, ಅದಕ್ಕೆ ಸಂಬಂಧಿಸಿರುವಂಥದ್ದು, ವಿಷಯಕ್ಕೆ ಸಂಬಂಧಿಸಿರುವಂಥದ್ದು ಇರಬೇಕಾಗಿರುವಂಥದ್ದು ಅವಶ್ಯಕತೆ ಇದೆ. ಇನ್ನು ವಿದ್ಯಾರ್ಥಿಗಳು ಚಟುವಟಿಕೆಯಲ್ಲಿ ಆಸಕ್ತಿದಾಯಕವಾಗಿ ಭಾಗವಹಿಸುವಂತಿರಬೇಕು. ಯಾವುದೋ ಒಂದು ಚಟುವಟಿಕೆ ಕೊಟ್ಟಿರ್ತೀವಿ, ಆ ಚಟುವಟಿಕೆ ಸ್ಥಳೀಯವಾಗಿ ಲಭ್ಯ ಇರಬೇಕು, ಅದನ್ನು ಸಂಗ್ರಹಿಸಬೇಕಾಗಿರುವಂಥದ್ದು ವಿದ್ಯಾರ್ಥಿಯ ಒಂದು ಅಭಿರುಚಿಗೆ ತಕ್ಕದಾದ ರೀತಿಯಲ್ಲಿ ಇರಬೇಕು, ಆ ವಯಸ್ಸಿಗೆ ತಕ್ಕದಾಗಿರುವಂತಹ ರೀತಿಯಲ್ಲಿ ಇರಬೇಕು. ಆ ಒಂದು ಅಂಶದಲ್ಲಿ ವಿದ್ಯಾರ್ಥಿಯು ಪಾಲ್ಗೊಳ್ಳುವಂತಹ ರೀತಿಯಲ್ಲಿ ಅಥವಾ ಭಾಗವಹಿಸುವಂತಹ ರೀತಿಯಲ್ಲಿ ಆ ಚಟುವಟಿಕೆ ಇರಬೇಕಾಗಿರುವಂಥದ್ದು ಬಹಳ ಅಗತ್ಯವಾಗಿರುವಂಥದ್ದಾಗಿದೆ. ಇನ್ನು ಚಟುವಟಿಕೆಯು ವಿದ್ಯಾರ್ಥಿಗಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆಸಕ್ತಿಯ ಜೊತೆಗೆ ಆ ಒಂದು ಸಾಮರ್ಥ್ಯ ಇರಬೇಕು. ಯಾವ ವಯಸ್ಸಿಗೆ ಯಾವ ಒಂದು ಸಾಮರ್ಥ್ಯಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಅದು ಚಟುವಟಿಕೆ ಇರಬೇಕಾಗಿರುವಂಥದ್ದು. ಇನ್ನು ಚಟುವಟಿಕೆಯ ಹೇಗಿರಬೇಕಂದಾಗ ವಸ್ತುನಿಷ್ಠ ಮಾದರಿ ಆಗಿರಬೇಕಾಗಿರುವಂಥದ್ದಾಗಿರುತ್ತದೆ. ಇಲ್ಲಿ ವಸ್ತುನಿಷ್ಠ ಅದರ ಉತ್ತಮ ಮತ್ತು ಬಾಧಕ ಅಂಶಗಳು ಎಲ್ಲವನ್ನೂ ಸಹ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುವ ರೀತಿಯಲ್ಲಿ ಈ ಒಂದು ಚಟುವಟಿಕೆಗಳು ಇರಬೇಕಾಗಿರುವಂಥದ್ದಾಗಿರುತ್ತದೆ. ಇನ್ನು ವಿದ್ಯಾರ್ಥಿಗಳು ಕ್ರಿಯಾಶೀಲತೆಯಿಂದ ಭಾಗವಹಿಸುವಂತಿರಬೇಕು. ಇಲ್ಲಿ ಭಾಗವಹಿಸಬೇಕು, ಅದರ ಜೊತೆಗೆ ಕ್ರಿಯಾಶೀಲತೆಯಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಆ ವಿದ್ಯಾರ್ಥಿಗಳು ಭಾಗವಹಿಸುವ ರೀತಿಯಲ್ಲಿ ಚಟುವಟಿಕೆಗಳು ಇರಬೇಕಾಗಿರುವಂಥದ್ದು. ಇನ್ನು ವಿದ್ಯಾರ್ಥಿಗೆ ಕಲಿಕೆಗೆ ಪ್ರೇರಣೆಯನ್ನು ಉಂಟು ಮಾಡಬೇಕು. ಸ್ವತಃ ಕಲಿಯುವುದಕ್ಕಾಗಿ ಈ ಒಂದು ಚಟುವಟಿಕೆಗಳು ಪ್ರೇರಣೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಇರಬೇಕಾಗಿರುವಂಥದ್ದು. ಆರ್ಥಿಕವಾಗಿ ಇದು ಹೊರೆಯಾಗುವಂತಿರಬಾರದು. ಆ ಒಂದು ವಿದ್ಯಾರ್ಥಿಗೆ ಯಾವುದೇ ರೀತಿಯಾಗಿರುವಂತಹ ಆರ್ಥಿಕ ಹೊರೆ ಆಗುವ ರೀತಿಯಲ್ಲಿ ಈ ಚಟುವಟಿಕೆ ಇರಬಾರ್ದಾಗಿರುವಂಥದ್ದು. ಇನ್ನು ಅಪಾಯಕ್ಕೆ ಅವಕಾಶ ಮಾಡಿಕೊಡುವಂತಿರಬಾರದು. ಯಾವುದೋ ಒಂದು ಸಾಹಸ ರೀತಿಯಾಗಿ ಮಾಡಿ ಅಪಾಯದಲ್ಲಿ ಸಿಲುಕುವಂತಹ ಸಾಧ್ಯತೆಗಳು ಸಹ ಇರುವಂತದ್ದಾಗಿರ್ತದೆ. ಹಾಗಾಗಿ ಇಲ್ಲಿ ಶಿಕ್ಷಕರಾದಂತವರು ಮೇಲ್ವಿಚಾರಣೆ ಮಾಡಬೇಕಾಗಿರುವಂಥದ್ದು. ಯಾವುದೇ ರೀತಿಯಾಗಿರುವಂತಹ ಅಪಾಯಕ್ಕೆ ಅಥವಾ ತೊಂದರೆಗೆ ಉಂಟಾಗುವಂತಹ ರೀತಿಯಲ್ಲಿ ಚಟುವಟಿಕೆ ಇರಬಾರದಾಗಿರುವಂಥದ್ದು. ಈ ಒಂದು ಅಂಶವನ್ನು ಬಹಳ ಜಾಗರೂಕತೆಯಿಂದ ಶಿಕ್ಷಕರಾದವರು ಗಮನಿಸಬೇಕಾಗಿರುವಂಥದ್ದು ಆಗಿದೆ. ಇನ್ನು ಶಾಲಾವಧಿ ಮತ್ತು ವೇಳಾಪಟ್ಟಿಗೆ ತೊಂದರೆಯಾಗದಂತಿರಬೇಕು. ಚಟುವಟಿಕೆ ಹೇಗಿರಬೇಕಂದ್ರೆ ಶಾಲಾವಧಿಗೂ ತೊಂದರೆ ಆಗಬಾರದು, ವೇಳಾಪಟ್ಟಿಗೂ ತೊಂದರೆ ಆಗಬಾರದು, ಇತರ ಒಂದು ವಿಷಯಗಳಿಗೂ ತೊಂದರೆ ಆಗಿರಬಾರದು. ಹೀಗೆ ಇರಬೇಕಾಗಿರುವಂಥದ್ದು ಚಟುವಟಿಕೆ ಅಗತ್ಯತೆ ಇರುವಂತದ್ದಾಗಿದೆ. ಇನ್ನು ನಿಗದಿತ ಅವಧಿಯಲ್ಲಿ ಅದನ್ನ ಪೂರೈಸುವಂತಿರಬೇಕು. ಈ ಚಟುವಟಿಕೆ ಒಂದು ಫಿಕ್ಸ್ ಟೈಮ್, ನಿಗದಿತ ಟೈಮ್ ಇರ್ತದೆ, ಆ ಒಂದು ಟೈಮ್ನಲ್ಲಿ ಮುಗಿಸುವಂತಿರಬೇಕು. ಅದು ಪೂರ್ತಿ ಕಂಟಿನ್ಯೂ ಆಗಿ ನಡೀತಾ ಇರಬಾರದು. ಇವಿಷ್ಟು ಅಂಶಗಳನ್ನು ಗಮನಿಸಿ ಆದ ನಂತರ ಇನ್ನು ಕಲಿಕಾ ಚಟುವಟಿಕೆಯಲ್ಲಿ ಅನುಸರಿಸಬೇಕಾಗಿರುವಂತಹ ಹಂತಗಳೇನು, ಯಾವ ರೀತಿಯಾಗಿರುವಂತಹ ಹಂತಗಳನ್ನು ಇಲ್ಲಿ ಪಾಲಿಸಬೇಕಾಗಿರುವಂತಹ ಅಂತ ಹೇಳಿ ನೋಡಿದಾಗ ಪ್ರಮುಖವಾಗಿ ನಾಲ್ಕು ಹಂತಗಳು ಈ ಒಂದು ಕಲಿಕಾ ಚಟುವಟಿಕೆಯಲ್ಲಿ ನಾವು ಅನುಸರಿಸಬೇಕಾಗಿರುವಂತದ್ದು ಆಗಿರ್ತದೆ. ಈ ನಾಲ್ಕು ಹಂತಗಳಂದಾಗ ವಿಷಯದ ಆಯ್ಕೆ ಮೊದಲನೇದಾಗಿರುವಂಥದ್ದು, ಎರಡನೇದಾಗಿ ಯೋಜನೆ, ಮೂರನೇದಾಗಿ ಕಾರ್ಯಾಚರಣೆ, ನಾಲ್ಕನೇದಾಗಿ ಮೌಲ್ಯಮಾಪನ. ಇಲ್ಲಿ ವಿಷಯವನ್ನು ಮೊದಲು ಆಯ್ಕೆ ಮಾಡಿಕೊಳ್ಬೇಕಾಗಿರುವಂತದ್ದಾಗಿರ್ತದೆ. ಆ ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯಕ್ಕೆ ತಕ್ಕದಾಗಿರುವಂತಹ ರೀತಿಯಲ್ಲಿ ಒಂದು ಯೋಜನೆ ಪ್ಲಾನಿಂಗ್ ಮಾಡಬೇಕಾಗಿರುವಂಥದ್ದು. ಇನ್ನು ಅದನ್ನ ಕಾರ್ಯಾಚರಣೆ ಕಾರ್ಯರೂಪಕ್ಕೆ ತರಬೇಕಾಗಿರುವಂಥದ್ದು. ಇದು ಆದ ನಂತರ ಅಂತಿಮವಾಗಿ ಮೌಲ್ಯಮಾಪನ ಮಾಡಬೇಕಾಗಿರುವಂಥದ್ದು. ಈ ನಾಲ್ಕು ಹಂತಗಳನ್ನ ಕಲಿಕಾ ಚಟುವಟಿಕೆಯಲ್ಲಿ ಅನುಸರಿಸಬೇಕಾಗಿರುವಂತದ್ದಾಗಿರ್ತದೆ. ಇಲ್ಲಿ ವಿಷಯ ಆಯ್ಕೆಗೆ ಸಂಬಂಧಿಸಿದಂತೆ ನೋಡಿದಾಗ ಆ ಮಗುವಿನ ಸಾಮರ್ಥ್ಯವನ್ನು ಅರಿತುಕೊಂಡು ಸೂಕ್ತವಾದ ವಿಷಯವನ್ನ ಹಂಚಿಕೆ ಮಾಡಬೇಕಾಗಿರುವಂತದ್ದಾಗಿ, ಆ ವಯಸ್ಸು, ಮಗುವಿನ ಸಾಮರ್ಥ್ಯ, ಹಿನ್ನೆಲೆ, ಕಲಿಯುವಂತ ಮಟ್ಟ, ಇವುಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಆ ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಳ್ಬೇಕಾಗಿರುವಂಥದ್ದು. ಸ್ವತಃ ವಿದ್ಯಾರ್ಥಿಗೂ ಸಹ ಅಥವಾ ಆ ವಿದ್ಯಾರ್ಥಿಗಳ ಗುಂಪನ್ನು ರಚಿಸಿ ಆ ಗುಂಪಿನ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡುವುದಕ್ಕೆ ಅವಕಾಶವನ್ನು ಸಹ ಕೊಡಬಹುದಾಗಿರುವಂಥದ್ದು. ಸ್ವತಃ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಅವಕಾಶ ಕೊಟ್ಟಿದೆಯಾದಲ್ಲಿ ಇಲ್ಲಿ ಏನಾಗುವಂಥದ್ದಾಗ ಪ್ಲಸ್ ಪಾಯಿಂಟ್ ಅಂದಾಗ ಆ ಒಂದು ವಿದ್ಯಾರ್ಥಿಯ ಆಸಕ್ತಿನೂ ಸಹ ಕಂಡುಕೊಳ್ಳುವುದಕ್ಕಾಗಿ ಅಥವಾ ಗುಂಪಿನ ಆಸಕ್ತಿಯನ್ನು ಕಂಡುಕೊಳ್ಳುವುದಕ್ಕೂ ಸಹ ಇದರಿಂದ ತಿಳಿಯುವುದಕ್ಕೆ ಸೂಕ್ತವಾಗುವಂಥದ್ದಾಗಿರುತ್ತದೆ. ಹೀಗೆ ಮಾಡುವುದರಿಂದ ಶಿಕ್ಷಕರು ವಿದ್ಯಾರ್ಥಿಯಿಂದ ನಿರೀಕ್ಷಿಸಿದ ಫಲಿತಾಂಶವನ್ನು ಪಡೆಯಲು ಸಹ ಅನುಕೂಲ. ವಿದ್ಯಾರ್ಥಿಗೆ ಆಯ್ಕೆ ಮಾಡುವುದಕ್ಕೆ ಬಿಟ್ಟಾಗ ಆ ವಿದ್ಯಾರ್ಥಿಯಿಂದ ಏನ್ ನಿರೀಕ್ಷಿಸ್ತಾ ಇರ್ತಾರೆ ಆ ನಿರೀಕ್ಷಿಸುವಂತಹ ಫಲಿತಾಂಶ ಸಹ ಹೊರಹೊಮ್ಮುವುದಕ್ಕೆ ಸಾಧ್ಯ ಇರುವಂತದ್ದಾಗಿರ್ತದೆ. ಇನ್ನು ಯೋಜನೆಗೆ ಸಂಬಂಧಿಸಿದಂತೆ ನೋಡಿದಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ನೀಡಿದ ಚಟುವಟಿಕೆಗೆ ಸೂಕ್ತವಾದ ತಯಾರಿಯನ್ನು ಮಾಡಿಕೊಳ್ಳಲು ಸರಿಯಾದ ಯೋಜನೆ ರೂಪಿಸಿಕೊಳ್ಳಲು ಸೂಚಿಸಬೇಕು. ಯಾವ ರೀತಿಯಾಗಿ ರೆಡಿ ಮಾಡಬೇಕು, ಒಂದು ಪ್ಲಾನ್ ಬೇಕಾಗಿರ್ತದೆ. ಚಟುವಟಿಕೆಯನ್ನು ಮಾಡಬೇಕಾಗಿರ್ತದೆ, ಆ ಮಾಡಬೇಕಾಗಿರುವಂತಹ ಚಟುವಟಿಕೆಗೆ ಸೂಕ್ತವಾಗಿರುವಂತಹ ಯೋಜನೆಗಳು ಬೇಕಾಗುವಂತದ್ದಾಗಿರ್ತದೆ. ಏನ್ ಮೊದಲು ಏನ್ ಮಾಡಬೇಕು, ಯಾವ ರೀತಿಯಾಗಿ ಪರೀಕ್ಷಿಸಬೇಕು, ಯಾವ ರೀತಿಯಾಗಿ ಅಲ್ಲಿ ಭೇಟಿ ನೀಡಬೇಕು, ಯಾವ ರೀತಿಯಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು, ಯಾವ್ಯಾವ ಮೂಲಗಳಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು, ಕಲೆಕ್ಟ್ ಮಾಡಿರುವಂತಹ ಮಾಹಿತಿಗಳನ್ನು ಹೇಗೆ ಒಂದು ಕಡೆ ಜೋಡಿಸಬೇಕು, ಯಾವ ರೀತಿಯಾಗಿ ಒಂದು ಅವುಗಳನ್ನ ವ್ಯವಸ್ಥಿತ ರೀತಿಯಲ್ಲಿ ಅಧ್ಯಯನ ಮಾಡಿಕೊಳ್ಬೇಕು ಅನ್ನೋ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ಒಂದು ಯೋಜನೆ ಅಗತ್ಯತೆ ಇರ್ತದೆ. ಈ ಯೋಜನೆಯನ್ನ ವಿದ್ಯಾರ್ಥಿಗಳಿಗೆ ಒದಗಿಸುವಂತಹ ಕೆಲಸನ ಶಿಕ್ಷಕರಾದಂತವ್ರು ಮಾಡಬೇಕಾಗಿರುವಂಥದ್ದು. ಎರಡನೇ ಪ್ಲಾನ್ ಯೋಜನೆ, ಎರಡನೇ ಅಂಶ ಯೋಜನೆ ಆಗಿರುವಂಥದ್ದು. ಇನ್ನು ಮೂರನೇ ಅಂಶ ಕಾರ್ಯಾಚರಣೆ ಆಗಿರುವಂಥದ್ದು. ಸೂಕ್ತ ಯೋಜನೆಯನ್ನು ತಯಾರಿಸಿಕೊಂಡು ಕಾರ್ಯವನ್ನು ಪ್ರಾರಂಭಿಸಿದ್ದು, ಆ ಯೋಜನೆ ಪ್ರಕಾರವಾಗಿ ಆಯಾ ಸ್ಟೆಪ್ ವೈಸ್ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕಾಗಿರುವಂತದ್ದಾಗಿರ್ತದೆ. ಅದಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಿ ಕ್ರೋಢೀಕರಣಗೊಳಿಸುವಂತದ್ದು ಸಹ ಅಗತ್ಯತೆ ಇರುತ್ತದೆ. ಬೇರೆ ಬೇರೆ ಮೂಲಗಳಿಂದ ಸಂಗ್ರಹಿಸಿರುವಂತಹ ಮಾಹಿತಿ ಒಂದೆಡೆಗೆ ಸೇರಿಸಿ ಕ್ರೋಢೀಕರಣಗೊಳಿಸುವಂತದ್ದು ಸಹ ಅಗತ್ಯತೆ ಇರುವಂತದ್ದು. ಈ ಹಂತದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸೂಕ್ತ ರೀತಿಯಾಗಿರುವಂತಹ ಮಾರ್ಗದರ್ಶನ ಸಲಹೆಗಳನ್ನು ನೀಡ್ತಾ ಬರಬೇಕಾಗಿರುವಂತದ್ದು ಆಗಿರ್ತದೆ. ಆ ಒಂದು ಎಲ್ಲ ಮಾಹಿತಿಗಳನ್ನು ಸೆಲೆಕ್ಟ್ ಮಾಡಿ ಕಲೆಕ್ಟ್ ಮಾಡಿರ್ತಾರೆ. ಆ ಕಲೆಕ್ಟ್ ಮಾಡಿರುವಂತಹ ಮಾಹಿತಿನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಕಾರ್ಯಾಚರಣೆಗೆ ತರಬೇಕಾದಾಗ
ಶಿಕ್ಷಕರ ಮಾರ್ಗದರ್ಶನ ಮತ್ತು ಸಲಹೆಗಳು ಇಲ್ಲಿ ಅಗತ್ಯತೆ ಇರುವಂತದ್ದಾಗಿರುತ್ತದೆ. ಈ ಮೂರನೇ ಹಂತ ಬಹಳ ಪ್ರಮುಖವಾಗಿರುವಂತಹ ಹಂತ ಆಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕೊನೆಯದಾಗಿರುವಂಥದ್ದು ಮೌಲ್ಯಮಾಪನ. ಅಂತಿಮವಾಗಿ ಶಿಕ್ಷಕರು ವಿದ್ಯಾರ್ಥಿಗಳು ಕೈಗೊಂಡಿರುವ ಚಟುವಟಿಕೆಯನ್ನು ಆಧರಿಸಿ ಮೌಲ್ಯಮಾಪನ ಮಾಡಬೇಕಾಗಿರುವಂಥದ್ದು. ಯಾವ್ಯಾವ ಚಟುವಟಿಕೆಗಳನ್ನು ಕೈಗೊಂಡಿದ್ದಾರೆ, ಆ ವಿದ್ಯಾರ್ಥಿ ಪ್ರತಿ ಒಂದು ಗುಂಪಿನಲ್ಲಿ ಕೊಟ್ಟಿದೆಯಾದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಯೂ ಸಹ ಯಾವ ರೀತಿಯಾಗಿ ಅದರಲ್ಲಿ ಭಾಗಿಯಾಗಿದ್ದಾನೆ, ಅವನ ಕಾಣಿಕೆ ಏನು, ಯಾವ ರೀತಿಯಾಗಿ ಅದನ್ನು ಕಲಿತಿರುವಂಥದ್ದು, ಇವುಗಳನ್ನೆಲ್ಲ ಗಮನಿಸಿಕೊಂಡು ಮೌಲ್ಯಮಾಪನ ಮಾಡಬೇಕಾಗಿರುವಂಥದ್ದಾಗಿರ್ತದೆ. ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆ ಮುಗಿದಾದ ನಂತರ ಆ ಚಟುವಟಿಕೆ ಸಂಪೂರ್ಣ ಆಗುವುದು. ಹೀಗೆ ಒಂದು ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿಯ ಪರಿಣಾಮಕಾರಿ ಕಲಿಕೆಗೆ ಚಟುವಟಿಕೆ ವಿಧಾನ ಬಹಳ ಅಗತ್ಯತೆ ಆಗಿರುವಂಥದ್ದು. ಈ ಚಟುವಟಿಕೆ ವಿಧಾನವನ್ನು ಇಲ್ಲಿ ತರಗತಿ ಒಳಗಡೆ ಚಟುವಟಿಕೆ ಮತ್ತು ತರಗತಿ ಹೊರಗಡೆ ಚಟುವಟಿಕೆ ಎರಡು ರೀತಿಯಲ್ಲಿ ವಿಭಾಗಿಸಿರುವಂಥದ್ದು. ಈ ಚಟುವಟಿಕೆಗಳನ್ನು ಆಯ್ಕೆ ಮಾಡಬೇಕಾಗಿರುವಂಥ ಸನ್ನಿವೇಶದಲ್ಲಿ ವಿದ್ಯಾರ್ಥಿಯ ಮಟ್ಟ, ಹಿನ್ನೆಲೆಯನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಚಟುವಟಿಕೆಗಳನ್ನು ವಹಿಸಿಕೊಡಬೇಕಾಗಿರುವಂಥದ್ದು. ಚಟುವಟಿಕೆಗಳನ್ನು ವಹಿಸಿಕೊಟ್ಟಾಗ ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಹ ನಾವು ಗಮನಿಸಬೇಕಾಗಿರುವಂಥದ್ದಾಗಿರ್ತದೆ. ಇದು ಆದ ನಂತರ ಚಟುವಟಿಕೆಗಳನ್ನು ಮೌಲ್ಯಮಾಪನ ಮಾಡಬೇಕಾಗಿರುವಂಥದ್ದು ಅಂತಿಮ ಹಂತದಲ್ಲಿ ನಾವು ಕಾಣುವಂಥದ್ದಾಗಿರ್ತದೆ. ಹೀಗೆ ನಾವು ಬೋಧನಾಶಾಸ್ತ್ರದಲ್ಲಿ ಇವಿಷ್ಟು ಅಂಶಗಳನ್ನು ಸ್ಟಡಿ ಮಾಡಿಕೊಳ್ಬೇಕಾಗಿರುವಂಥದ್ದಾಗಿರ್ತದೆ. ನಾವು ಡೀಟೇಲ್ ಆಗಿ ಈ ಒಂದು ಬೋಧನಾಶಾಸ್ತ್ರವನ್ನು ಅರ್ಥ ಮಾಡಿಕೊಂಡಿದ್ದಾದಲ್ಲಿ ಆ ಒಂದು ಪರೀಕ್ಷೆಯಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ನಾವು ಮತ್ತೆ ಬಹು ಆಯ್ಕೆ ಪ್ರಶ್ನೆಗಳ ರೂಪದಲ್ಲಿ ಅಧ್ಯಯನ ಮಾಡುವುದಕ್ಕೂ ಸಹ ಸಾಧ್ಯ ಆಗಿರ್ತದೆ. ಉತ್ತರಿಸುವುದಕ್ಕೂ ಸಹ ನಮಗೆ ಅನುಕೂಲ ಆಗುವಂಥದ್ದಾಗಿರ್ತದೆ. ನಾವು ಇತರ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಇವುಗಳಿಗೆಲ್ಲ ಸಂಬಂಧಿಸಿದಂತೆ ವಿಡಿಯೋಗಳನ್ನು ಸಿದ್ಧಪಡಿಸಿರುವಂತದ್ದಾಗಿರ್ತದೆ. ಆ ವಿಡಿಯೋಗಳು ವೀಕ್ಷಿಸಿದ್ದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ, ಅವುಗಳನ್ನು ಸಹ ವೀಕ್ಷಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಧನ್ಯವಾದಗಳು.